ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. IPL 2022 ಸೀಸನ್ 15 ನೆಕ್ಸ್ಟ್ ವರ್ಷಕ್ಕೆ RCB 3 ಜನ ಆಟಗಾರನ ರಿಟೈನ್ ಮಾಡ್ಕೊಬೇಕು. ಯಾರನ್ನ ರಿಟೈನ್ ಮಾಡ್ಕೊಳಕ್ಕೆ ಚಾನ್ಸಸ್ ಜಾಸ್ತಿ ಇದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆ ಗಂಟೆ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಸಪೋರ್ಟ್ ಇದೇ ತರ ಇರಬೇಕು. ಗಾಯ್ಸ, RCB 2022 IPL RCBನೇ ಫೇವರೇಟು. ಪ್ರತಿ ವರ್ಷ IPL ಕೂಡ RCB ಯಾವಾಗಲೂ ಹೋಮ್ ಫೇವರೇಟ್ಸು, ಫಾರ್ಮ್ ಫೇವರೇಟ್ಸು ಎಲ್ಲ ಥರದ್ದು. ಏನಕ್ಕಪ್ಪ ಅಂದರೆ ಅದರಲ್ಲಿ ಇಬ್ಬರು ಅಜಾನುಬಾಹುಗಳಿದ್ದಾರೆ. ಯಾರಪ್ಪ ಅಂದರೆ, ಒಂದು ಕಿಂಗ್ ಕೊಹ್ಲಿ, ಆದರೆ ಮತ್ತೊಂದು ಕಡೆ AB ಡಿವಿಲರ್ಸ್ ಅವರಿಬ್ಬಿದ್ದಾರೆ. RCB ಇವರಿಬ್ಬರು ಇವಾಗ ಟಾಪ್ ಪಿಲ್ಲರ್ಸ್ ಆಗಿದ್ದಾರೆ. ಎಲ್ಲ ಪ್ಲೇಯರ್ಸು ಇಂಪಾರ್ಟೆಂಟ್, ಆದರೆ BCCI ಕಡೆಯಿಂದ 3 ಜನ ಪ್ಲೇಯರ್ ಮಾತ್ರನೇ ರಿಟೈನ್ ಮಾಡ್ಕೊಳಕ್ಕೆ ಚಾನ್ಸಸ್ ಆಗಿರೋದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಇವಾಗ RCB ಮ್ಯಾನೇಜ್ಮೆಂಟ್ಗೆ ಕೊರತೆಗಳಿದೆ. ಏನಪ್ಪ ಅಂದರೆ, 3 ಜನ ಯಾವ ಆಟಗಾರನ ರಿಟೈನ್ ಮಾಡಬೇಕು? ಒಬ್ಬ ಆಟಗಾರ ಅಂತೂ ನಮ್ಮ ಇಂಡಿಯಾ ಟೀಮಿನ ಕ್ಯಾಪ್ಟನ್, ಮತ್ತೊಬ್ಬ ಆಟಗಾರ ಅಂತೂ ಡೈನಾಮಿಕ್ 360 ಡಿಗ್ರಿ ಆಟಗಾರ. ಈ ಆಟಗಾರನನ್ನು ಬಿಟ್ಟರೆ ನಮ್ಮ RCB ಟೀಮ್ ಯಾವತ್ತೂ ಸಲ ಕಪ್ ಗೆಲ್ಲೋಕ್ಕಾಗಲ್ಲ. ಅದಕ್ಕೆ ಈ ಇಬ್ಬರು ಪ್ಲೇಯರ್ಸ್ನ ರಿಟೈನ್ ಮಾಡ್ಕೊತಾರೆ. ಜಗತ್ತಿಗೆ ಗೊತ್ತು, RCB 3 ಜನ ಪ್ಲೇಯರ್ನ ರಿಟೈನ್ ಮಾಡ್ಕೊತಾರೆ ಅಂದರೆ ಅದರಲ್ಲಿ ವಿರಾಟ್ ಕೊಹ್ಲಿ, AB ಡಿವಿಲಿಯರ್ಸ್ ಎಲ್ಲರೂ ಗೆಸ್ಸೇ ಇಲ್ಲ. ಅದು ಒಂಥರ ಯಾರು ಬೇಕಾದ್ರೆ ಕೇಳಿದ್ರು ಹೇಳ್ತಾರೆ, ಚಿಕ್ಕ ಹುಡುಗನ ಕೇಳಿದ್ರು ಹೇಳ್ತಾರೆ RCB ವಿರಾಟ್ ಕೊಹ್ಲಿ, AB ಡಿವಿಲಿಯರ್ಸ್ ಅಂತ. ಮತ್ತೊಬ್ಬ ಪ್ಲೇಯರ್ ಯಾರು ರಿಟೈನ್ ಆಗ್ತಾರೆ ಅಂತ ನನ್ನ ಪ್ರಕಾರ ತುಂಬಾ ಚಾನ್ಸಸ್ ಜಾಸ್ತಿ ಇದೆ. ಯಾರಿಗಪ್ಪ ಅಂದರೆ, ಮೊದಲನೇ ಪ್ಲೇಯರ್ ಚಾನ್ಸ್ ಜಾಸ್ತಿ ಇರೋದು ದೇವದತ್ ಪಡಿಕಲ್ಗೆ. ಏನಕ್ಕೆ ದೇವದತ್ ಪಡಿಕಲ್ಗೆ ರಿಟೈನ್ ಮಾಡ್ಕೊತಾರಪ್ಪ ಅಂದರೆ, ದೇವದತ್ ಪಡಿಕಲ್ ಓಪನಿಂಗ್ ಆಟಗಾರ, RCB ಆಟಗಾರ, ಪ್ಲಸ್ ನಮ್ಮ ಕರ್ನಾಟಕ ತಂಡದ ಆಟಗಾರ. ಇನ್ನೂ ಅವರು RCBಯ ಹೋಮ್ ಪಿಚ್ ಅಂದರೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಒಂದು ಮ್ಯಾಚ್ ಕೂಡ ಆಡಿಲ್ಲ. ಒಂದು ಮ್ಯಾಚು ಆಡಿಲ್ದಿರೇ ಈ ರೇಂಜಿಗೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಅಥವಾ ಹೋಮ್ ಪಿಚ್ಚಲ್ಲಿ ಆಡಿದ್ರೆ ನಮ್ಮ ಹುಡುಗನ ಆರ್ಭಟ ಯಾವ ರೀತಿ ಇರುತ್ತೆ ಯೋಚನೆ ಮಾಡಿದ್ದೀರಾ ಒಂದ್ಸಲ? ನಮ್ಮ ದೇವದತ್ ಪಡಿಕಲ್ಲು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಡ್ತಿರೋದು, ಫಸ್ಟ್ ಚಾಯ್ಸ್ ಬರೋದು ನಮ್ಮ ದೇವದತ್ ಪಡಿಕಲ್ ಆದರೆ, ಸೆಕೆಂಡ್ ಚಾಯ್ಸ್ ಯಾರಪ್ಪ ಅಂದರೆ ವಿರಾಟ್ ಕೊಹ್ಲಿ ಎಂದಿನಂತೆ ಇರ್ತಾರೆ. ಸೆಕೆಂಡ್ ಚಾಯ್ಸ್ ಬಂದು ಯೂಜಿ ಚಹಲ್, ಮ್ಯಾಕ್ಸ್ವೆಲ್ ಮತ್ತು ಮೊಹಮ್ಮದ್ ಸಿರಾಜ್. 3 ಜನ ಅಂದರೆ 4 ಜನ ಆಟಗಾರರು ತುಂಬಾ ಪೈಪೋಟಿ ಇರುತ್ತೆ. ರಿಟೈನ್ ಒಬ್ಬ ಪ್ಲೇಯರ್ ರಿಟೈನ್ ಆಗಬೇಕು 4 ಜನ ಆಟಗಾರರಲ್ಲಿ. ನಿಮ್ಮ ಪ್ರಕಾರ ಯಾವ ಆಟಗಾರರನ್ನು RCB ರಿಟೈನ್ ಮಾಡುತ್ತೆ? ಇಬ್ಬರು ಪ್ಲೇಯರ್ ಗೆಸ್, ಎಲ್ಲರೂ ಗೆಸ್ ಮಾಡೇ ಮಾಡ್ತಾರೆ ಇವರು. ಇವರಿಬ್ಬರು ರಿಟೈನ್ ಆಗ್ತಾರೆ ಅಂದರೆ ಮತ್ತೊಬ್ಬ ಆಟಗಾರ ಯಾರು ರಿಟೈನ್ ಆಗಬೇಕು? ನನ್ನ ಪ್ರಕಾರ ಕೇಳಿದ್ರೆ ಬಾಸ್ DDPನ ರಿಟೈನ್ ಮಾಡಲಿ. ನಮ್ಮ ಹುಡುಗ ಚೆನ್ನಾಗಿರಬೇಕು. ನಮ್ಮ ಹುಡುಗ ಸೂಪರ್ವಾಗಿ ಆಡ್ತಾನೆ. ಇದುವರೆಗೂ ಯಾವುದೇ ರೀತಿ ಆಟ ಆಡಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಆಡಿದ್ರೆ ಮಾತ್ರ ಆನ್ ದ ಫೈರ್ ಇರ್ತಾರೆ. ದೇವದತ್ ಪಡಿಕಲ್ನ ರಿಟೈನ್ ಮಾಡ್ಕೊಳೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಮತ್ತು ಅವರ ಪರ್ಫಾರ್ಮೆನ್ಸ್ ಕೂಡ 2020 IPL ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದರೆ, 21 IPL ಕೂಡ ಸೂಪರ್ವಾಗಿ ಪರ್ಫಾರ್ಮೆನ್ಸ್ ಮಾಡಿದರೆ, 22 IPL ಕೂಡ ನಮ್ಮ ಹುಡುಗನೇ ಟಾಪು ಅಂತ ಹೇಳ್ಕೊಬೇಕು. ನೋಡೋಣ ಯಾರನ್ನ ರಿಟೈನ್ ಮಾಡ್ತಾರೆ ಅಂತ. ಇಬ್ಬರು ಆಟಗಾರರು ರಿಟೈನ್ ಮಾಡೋದು ಖಚಿತವಾಗಿದೆ. ನಿಮ್ಮ ಪ್ರಕಾರ ಯಾವ ಆಟಗಾರನ ರಿಟೈನ್ ಮಾಡ್ಕೋಬೇಕು? ಆಪ್ಷನ್ಸ್ ಇರೋದೇನಪ್ಪ ಅಂದರೆ DDP, ಚಹಲ್, ಮ್ಯಾಕ್ಸ್ವೆಲ್ ಕೂಡ ಒಬ್ಬ ಸೂಪರ್ ಆಟಗಾರ. ನೋಡಬೇಕಾಗುತ್ತೆ RCB ಯಾವ ಆಟಗಾರನನ್ನು ರಿಟೈನ್ ಮಾಡುತ್ತೆ ಅಂತ. ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂತ ಕೇಳಿದರೆ ಜಾಯ್ನ್ ಆಗಿ ಪ್ರತಿಯೊಂದು ಇನ್ಫಾರ್ಮೇಷನ್ ನಮ್ಮ ಟೆಲಿಗ್ರಾಮ್ ಚಾನಲ್ಲಿ ಸಿಗುತ್ತೆ. ಲಿಂಕ್ ಹಾಕಿಡ್ತೇನೆ ಡಿಸ್ಕ್ರಿಪ್ಷನ್ಸಲ್ಲಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಬಾಯ್ ಬಾಯ್.